ಎಲ್ರಿಗೂ ಹಾಯ್. ಸೊ ಇವತ್ತಿನ ಬ್ಲಾಗ್ ಒಂದು ರಿಕ್ವೆಸ್ಟೆಡ್ ಬ್ಲಾಗ್. ಸೊ ನಾನು ಜ್ಯುವೆಲರೀಸ್ ಆಲ್ಮೋಸ್ಟ್ ನಾನು ಜ್ಯುವೆಲರೀಸ್ನ ನೋಡಿದ್ರಿ ನೀವು ನನ್ನ ಇಯರಿಂಗ್ ಜ್ಯುವೆಲರಿ ಕಲೆಕ್ಷನ್ಸ್ನ, ಅದರಲ್ಲಿ ಜ್ಯುವೆಲರಿ ಬಾಕ್ಸ್ ಬಗ್ಗೆ ಕೂಡ ತಿಳಿಸ್ಕೊಡಿ ಅಂತ ಹೇಳಿದರು ಒಬ್ಬರು. ಖಂಡಿತ ಈ ವಿಡಿಯೋ ಅವ್ರಿಗೆ ಡೆಡಿಕೇಟ್ ಅಂತ ಹೇಳ್ಬೋದು. ಸೊ ಆ ಜ್ಯುವೆಲರಿ ಬಾಕ್ಸ್ನ ನಾನು ಹೆಲ್ಪ್ ಪರ್ಚೇಸ್ ಮಾಡಿದೆ, ಅಲ್ಲಿಗೆ ಹೇಗಿದೆ ಜ್ಯುವೆಲರಿ ಬಾಕ್ಸ್ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಜ್ಯುವೆಲರಿ ಬಾಕ್ಸ್ನ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು, ಅಮೆಝಾನಲ್ಲಿ ನಿಮಗೆ ಈ ಜ್ಯುವೆಲರಿ ಬಾಕ್ಸ್ ಸಿಗುತ್ತೆ. ಸೊ ಲಿಂಕ್ ಕೂಡ ಅಷ್ಟೇ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಬಾಕ್ಸ್ಗೆ ನಂಬರ್ ಇಲ್ಲದಂಥ ಲಾಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಸೊ ನಂಬರ್ ನೀವು ಸೆಟ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ. ಸೊ ನಂಬರ್ ಇಲ್ಲ ಅಂದರೆ ಅಥವಾ ಸೆಟ್ ಲಾಕ್ ಓಪನ್ ಆಗಲ್ಲ. ಸೊ ತುಂಬ ಚೆನ್ನಾಗಿದೆ. ಗೋಲ್ಡ್ ಜ್ಯುವೆಲರೀಸ್ ಏನೆಲ್ಲ ನೀವು ಇದನ್ನು ಕ್ಯಾರಿ ಮಾಡ್ಬೋದು ಅಥವಾ ಇದ್ರ ಮೇಲೆ ನೀವು ಸ್ಟೋರ್ ಮಾಡಿಕೊಡ ಇಟ್ಕೋಬಹುದು. ಸೊ ಯಾವೆಲ್ಲ ಸೆಕ್ಷನ್ ಇದೆ ಅಂತ ನೋಡೋದಾದರೆ, ಸೊ ಫಸ್ಟ್ ಅಲ್ಲಿ ನಿಮಗೆ ಕೊಟ್ಟಿರೋದು ಉಂಗುರಕ್ಕೆ ಇಟ್ಕೊಳ್ಳೋಕ್ಕೆ ಸೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ಉಂಗುರ ಏನಾರು ಇಟ್ಕೋಬಹುದು. ಸೊ ನೆಕ್ಸ್ಟ್ ಬಂದು ನಿಮಗೆ ಒಂದು ಚೈನ್ ಇಟ್ಕೊಳ್ಳೋಕ್ಕೆ ನಿಮಗೆ ಜಾಗ ಕೊಟ್ಟಿದ್ದಾರೆ. ಚೈನ ನೀವು ಲಾಕ್ ಮಾಡಿ ಆ ಥರ ರಬ್ಬರ್ ಥರ ಸ್ಟಿಕ್ ಇದೆ, ಸೊ ಅಲ್ಲಿ ನೀವು ಲಾಕ್ ಮಾಡಿ ಇಟ್ಕೋಬಹುದು. ನೆಕ್ಸ್ಟ್ ಬಂದು ಹುಕ್ ಕೊಟ್ಟಿದ್ದಾರೆ, ಈ ಹುಕ್ಕಲ್ಲಿ ನೀವು ಇದರಲ್ಲಿ ಆ್ಯಂಗಿಸ್ಗಳನ್ನ ಹಾಕೋಬಹುದು. ಸೊ ನೆಕ್ಸ್ಟ್ ಬಂದು ಇಯರಿಂಗ್ಸ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಇಯರಿಂಗ್ಸ್ ಸೆಕ್ಷನ್ಗೆ ಸ್ವಲ್ಪ ಕಮ್ಮಿ ಇರುತ್ತೆ, ಬಟ್ ಇಯರಿಂಗ್ಸ್ ಎಲ್ಲ ನಿಮಗೆ ಜಾಸ್ತಿ ಇದ್ದರೆ ನೀವು ಇನ್ನೊಂದು ಥರ ಬಾಕ್ಸ್ಗಳನ್ನ ತೊಗೋಬೇಕಾಗುತ್ತೆ. ಸೊ ಇಯರಿಂಗ್ಸ್ ಸೆಕ್ಷನ್ ಸ್ವಲ್ಪ ಕಮ್ಮಿ ಇದೆ ಇದರಲ್ಲಿ, ಬಟ್ ತುಂಬಾ ಕ್ವಾಲಿಟಿ ವೈಸಲ್ಲಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದು ಯಾವ್ದಾರ ಸರಗಳಿದ್ರೆ ನೀವು ಈ ರೀತಿಯಾಗಿ ಹುಕ್ ಹಾಕೋಬಹುದು, ಅಥವಾ ನಾವು ಕ್ರಿಸ್ಟಲ್ನ ಚೇಂಜ್ ಮಾಡ್ತಿರ್ತೀವಿ, ಕ್ರಿಸ್ಟಲ್ ಸರಗಳು ತುಂಬ ಇದೆ ನಮಗೆ ಗೋಲ್ಡ್ಗೆ ಅನ್ನೋದಾದರೆ, ಸೊ ಈ ರೀತಿಯಾಗಿ ಹುಕ್ಕಲ್ಲಿ ಹಾಕೋಬಹುದು. ಸೊ ನಾನು ಕ್ರಿಸ್ಟಲ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತೆ ಸಾರಿ ತೆಗೆದು ಅದನ್ನು ನಾವು ಯೂಸ್ ಮಾಡಿ ನೆಕ್ಸ್ಟ್ ಅಲ್ಲೇ ನಾವು ಟ್ಯಾಪ್ ಮಾಡಿದ್ರಾಯಿತು. ಪೆನ್ನಡಿಗೆ ನಾವು ಕ್ರಿಸ್ಟಲ್ನ ಚೇಂಜ್ ಮಾಡ್ಕೋತಾ ಇರ್ತೀವಿ. ಸೊ ಗೋಲ್ಡ್ ಜೊತೆನೇ ಇದ್ದರೆ ಅದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸೊ ಒಂದು ಸೆಕ್ಷನ್ ಪೂರ್ತಿಯಾಗಿ ನಾವು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಅದು ನೆಕ್ಸ್ಟ್ ಬಂದು ನಿಮಗೆ ಅದನ್ನು ನೀವು ಎತ್ತಿ ಬೇರೆ ಕಡೆ ಇಡೋಕ್ಕೂ ಸಹ ಕೊಟ್ಟಿದ್ದಾರೆ. ಸೊ ಲಾಕ್ ಸಿಸ್ಟಮ್ ಕೂಡ ಮುಂದೆ ಇರುತ್ತೆ, ಜಸ್ಟ್ ಅದನ್ನು ನೀವು ಎತ್ತಿದರೆ ನೆಕ್ಸ್ಟ್ ಬಂದು ನಿಮಗೆ ಇನ್ನೊಂದು ಸೆಷನ್ ಇರುತ್ತೆ. ಸೊ ಮೂರು ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ಮೂರು ಸ್ಟೆಪ್ ಅಂತ ಹೇಳ್ಬೋದು. ಸೊ ಜಸ್ಟ್ ಅದನ್ನು ಎತ್ತಿ ನೀವು ಆರಾಮಾಗಿ ಈಸಿಯಾಗಿ ಕ್ಯಾರಿ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಯಾವ್ದಾರ ಗೋಲ್ಡ್ ಚೈನ್, ಲಾಂಗ್ ಚೈನು ಅಥವಾ ಶಾರ್ಟ್ ಚೈನ್ಗಳನ್ನ ಹಾಕ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿ ಹುಕ್ ಕೊಟ್ಟಿದ್ದಾರೆ. ಹುಕ್ಕಲ್ಲಿ ನೀವು ಹಾಕಿ ಅದನ್ನು ಲಾಕ್ ಚೈನೇ ಲಾಕ್ ಮಾಡಬಹುದು. ಜಸ್ಟ್ ಎಲ್ಲೂ ಕೂಡ ಅದು ಅಲ್ಲಾಡೋದಿಲ್ಲ, ಹಾಗೇ ಇರುತ್ತೆ. ಕ್ಯಾರಿ ಮಾಡೋಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಗೋಲ್ಡ್ ಯಾವತ್ತೂ ಅಷ್ಟೇ ತುಂಬಾ ಮರ್ಸಿ ಎಲ್ಲ ಇಟ್ಕೊಬಾರ್ದು, ತುಂಬ ಫ್ರೀಯಾಗಿಡಬೇಕು, ಯಾಕೆಂದರೆ ತುಂಬ ಚಿಕ್ಕ ಚಿಕ್ಕದಾದಂಥ ಇದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಅದನ್ನು ಮಡಿಸಿಟ್ಕೊಂಡ್ರೆ ಅಷ್ಟು ಕಟ್ಟಾಗೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಒಂದು ಲಾಂಗ್ ಚೈನ್ ಇಟ್ಕೊಳ್ಳೋಕ್ಕೆ ಇದೊಂದು ಕೊಟ್ಟಿದ್ದಾರೆ, ಜೊತೆಗೆ ಎರಡು ಬ್ಯಾಂಗಲ್ ಇಟ್ಕೊಳ್ಳೋಕ್ಕೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಅವರೇ ಕೂಡ ಬ್ಯಾಂಗಲ್ ಇಟ್ಕೊಳ್ಳೋಕ್ಕೂ ಕೂಡ ರೌಂಡ್ ಶೇಪಲ್ಲಿ ಮಾಡಿಕೊಟ್ಟಿದ್ದಾರೆ. ಬಾಕ್ಸಲ್ಲಿ ಒಟ್ಟು ಮೂರು ಟ್ರೈ ಇದೆ, ಮೂರು ಟ್ರೈ ಅಲ್ಲಿ ಸಹ ನಮ್ಮ ಗೋಲ್ಡ್ನ ನಾವು ಹಾಕ್ಕೊಂಡು ನೀಟಾಗಿ ಕ್ಯಾರಿ ಮಾಡ್ಕೋಬಹುದು. ಸೊ ಕ್ಲಾತ್ ಕೂಡ ಅಷ್ಟೇ, ಹಿಂದೆ ಮಾಡುವಂಥ ಗೋಲ್ಡ್ ರೀತಿ ಕ್ಲಾತ್ ಇದೆಯಲ್ಲ, ಅದು ಕೂಡ ಅಷ್ಟೇ ತುಂಬ ಶೈನಿಂಗ್ ಆಗಿದೆ. ನಮ್ಮ ನಾರ್ಮಲಾಗಿ ಚಿನ್ನದ ಅಂಗಡಿಯಲ್ಲಿ ತೊಗೊಳ್ಳುವಂಥ ಬಾಕ್ಸ್ಗಳಿರುತ್ತಲ್ಲ ಅದೇ ರೀತಿಯಾಗಿರುತ್ತೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ ಕೂಡ. ಸೊ ಗೋಲ್ಡ್ನ ಕ್ಯಾರಿ ಮಾಡೋಕ್ಕೂ, ಗೋಲ್ಡ್ನ ಸೇಫ್ ಆಗಿ ಇಟ್ಕೊಳ್ಳೋಕ್ಕೂ, ಸೊ ಲಾಕ್ ಕೂಡ ಇರೋದ್ರಿಂದ ಸೇಫ್ ಆಗಿ ಕೂಡ ಇಟ್ಕೋಬಹುದು ನಾವು ಮನೆ ಬೀರುಗಳಲ್ಲಾಗಿರ್ಬೋದು ಎಲ್ಲಾದ್ರೂ. ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಮೂರು ಟ್ರೈ ಕೂಡ ಹಾಕ್ತಾ ಇದ್ದೀನಿ ಈಗ. ಸೊ ಇಲ್ಲಿ ನಂಬರ್ ಸಿಸ್ಟಮ್ ಬಂದು ನೀವು ತಕ್ಷಣ ತೊಗೊಂಡಾಗ ನೀವು ಅದನ್ನು ನೀಟಾಗಿ ಹಿಂದೆ ನಿಮಗೆ ಹುಕ್ ಕೊಟ್ಟಿದ್ದಾರೆ ಅದು ಲಾಕ್ ಮಾಡಬೇಕು. ಸೊ ಸೆಟ್ ಮಾಡಿ ಲಾಕ್ ಮಾಡಿದ್ರೆ ಸೊ ಲಾಕ್ ಆಗುತ್ತೆ. ಸೊ ಇಲ್ಲಾಂದರೆ ನೀವು ಬೇರೆ ಮಿಸ್ಮ್ಯಾಚ್ ನಂಬರ್ ಕೊಟ್ಟರೆ ಖಂಡಿತ ಓಪನ್ ಆಗಲ್ಲ. ಸೊ ನೀವು ಸೆಟ್ ಮಾಡಿರೋ ನಂಬರ್ ಮಾತ್ರ ಅಲ್ಲಿ ಕೊಟ್ಟಾಗ ಮಾತ್ರ ಅದು ಜಸ್ಟ್ ಓಪನ್ ಆಗುತ್ತೆ. ಇಷ್ಟು ಜ್ಯುವೆಲರಿ ಬಾಕ್ಸ್ ಬಗ್ಗೆ, ಲಾಕ್ ಜ್ಯುವೆಲರಿ ಬಾಕ್ಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಬೇಕು ಅಂದರೆ ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೀನಿ, ಖಂಡಿತ ನೀವು ಪರ್ಚೇಸ್ ಮಾಡ್ಕೋಬಹುದು.